ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಸೊ ಒಂದು ವಿದ್ಯಾರ್ಥಿಯ ಒಂದು ಕಾಮೆಂಟ್ಸನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದೇನೆ ಏನಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನ ನಾವು ಕೆ ಎ ಟಿ ಅಪ್ಲಿಕೇಶನನ್ನು ಹಾಕಿದ್ದೀವಿ ಸಿ ಇ ಟಿ ಎಕ್ಸಾಮ್ ಕೂಡ ಬರೆದಿದ್ದೀವಿ ಆದರೆ ಬಿ ಎಸ್ ಸಿ ನರ್ಸಿಂಗಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು ಸೊ ಅದಕ್ಕೆ ಸಂಬಂಧಿಸಿದಂಥ ಏನಂತಂದರೆ ಉತ್ತರ ಏನಂತಂದರೆ ಸೊ ಈಗಾಗಲೇ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಕಮ್ ಡಾಕ್ಯುಮೆಂಟ್ ಮಾಡ್ಯೂಲ್ ಅನ್ನೋದನ್ನು ಪದ್ಧತಿಯನ್ನು ಕೇದವರು ತೊಗೊಂಬಂದಿದ್ದಾರೆ ಸೊ ಹೀಗಾಗಿ ಅಪ್ಲಿಕೇಶನ್ಗೆ ನೀವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಈಗ ಡೈರೆಕ್ಟಾಗಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ ಅದಕ್ಕೆ ತಕ್ಕಂತೆ ಏನು ಮಾಡ್ತಾರೆ ಅಂದರೆ ನಿಮಗೆ ಕೌನ್ಸಿಲಿಂಗ್ ಅಂದರೆ ಆಪ್ಷನ್ ಎಂಟ್ರಿ ಆನ್ಲೈನ್ ಆಪ್ಷನ್ ಎಂಟ್ರಿಯನ್ನು ಆರಂಭ ಮಾಡಿಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುವುದಿಲ್ಲ ಇನ್ ಕೇಸ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಏನಾದರೂ ಮಾಡಬೇಕಂತಂದರೆ ಅದು ಏನಾದರೂ ಆ ಡಿ ನಂಬರು ಅಥವಾ ನಿಮ್ದು ಇನ್ಕಮ್ ಕಾಸ್ಟ್ ನಂಬರಲ್ಲಿ ಬದಲಾವಣೆ ಏನಾದರೂ ಅದಕ್ಕೆ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಒಂದು ದಿನಗಳ ಒಂದು ಎರಡು ದಿನಗಳ ಕಾಲೋಕೇಶನ್ ಈಗಾಗಲೇ ಕೊಡಲಾಗಿದೆ ಅದನ್ನು ಅಷ್ಟೇ ಮಾಡ್ಕೊಳ್ಳೋದು ಅದನ್ನು ಬಿಟ್ಟರೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗಾಗಲೇ ನಿಮ್ದು ಆಗಿಬಿಟ್ಟಿದೆ ಈ ಒಂದು ಕೂಡ ಪಿ ಯು ಸಿ ರಿಸಲ್ಟ್ಸ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅದನ್ನು ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಪಿ ಯು ಸಿ ಬೋರ್ಡ್ ಮುಖಾಂತರ ಡೈರೆಕ್ಟಾಗಿ ಏನು ಮಾಡ್ತಾರೆ ಶೇರ್ ಮಾಡಿಕೊಂಡು ನಿಮಗೆ ರ್ಯಾಂಕ್ ನಂಬರನ್ನು ಪ್ರೊವೈಡ್ ಮಾಡಿಕೊಡ್ತಾರೆ ಇನ್ ಕೇಸ್ ಆಫ್ ಅದರಲ್ಲಿ ಏನಾದರೂ ಮಿಸ್ ಆಗಿದ್ದರೆ ಮಾತ್ರ ನಿಮಗೆ ಏನನ್ನ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಆಫ್ಲೈನ್ ಒಂದು ಮ್ಯಾನುವಲಿ ಎಂಟ್ರಿ ಮಾಡಲಿಕ್ಕೆ ಚಾನ್ಸಸನ್ನು ಕೊಡ್ತಾರೆ ಬಿಟ್ಟರೆ ನೈಂಟಿ ನೈನ್ ಪರ್ಸೆಂಟ್ ಏನು ಮಾಡ್ತಾರೆ ಆನ್ಲೈನ್ ಮುಖಾಂತರ ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಯೋದಿಲ್ಲ ಹೋಪ್ ಇದು ನಿಮಗೆ ಗೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ